ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆ ಟಿ ಲಾಗ್ ಇವತ್ತಿನ ವಿಷಯದಲ್ಲಿ ಗರ್ಭ ನಿರೋಧಕ ಮಾತ್ರೆಗಳಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಹೇಳ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಒಂದು ಮಗುವಿನಿಂದ ಇನ್ನೊಂದು ಮಗುವಿನ ಅಂತರ ಕಾಪಾಡಿಕೊಳ್ಳಲು ಈ ಗರ್ಭ ನಿರೋಧಕ ಮಾತ್ರೆಗಳನ್ನು ಉಪಯೋಗಿಸ್ತಾರೆ ಹಾಗೆ ಇನ್ನು ಕೆಲವರು ಈಗಲೇ ನನಗೆ ಮಕ್ಕಳು ಬೇಡ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಈ ಗರ್ಭ ನಿರೋಧಕ ಮಾತ್ರೆಗಳನ್ನು ತಗೋತಾರೆ ಈ ಮಾತ್ರೆಗಳನ್ನು ಕೆಲವರಲ್ಲಿ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಈ ಮಾತ್ರೆಗಳ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಿರೋದಿಲ್ಲ ಹಾಗೆ ಮಾತ್ರೆ ತೊಗೊಂಡ್ಮೇಲೆ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ ಆಮೇಲೆ ಸ್ತನಗಳಲ್ಲಿ ನೋವು ಆಗ್ಬೋದು ಅಥವಾ ಸ್ನಾನ ಸ್ವಲ್ಪ ಸ್ಮೂತ್ ಆಗ್ಬೋದು ಹಾಗೆಯೇ ತುಂಬಾ ಪೇನ್ ಕಾಣಿಸ್ಕೊಳುತ್ತೆ ಈ ಟೈಮಲ್ಲಿ ನೀವು ಡಾಕ್ಟರ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಮಾತ್ರೆ ತೊಗೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಚ್ಚು ಬ್ಲೀಡಿಂಗ್ ಆಗ್ಬೋದು ಪೀರಿಯಡ್ಸ್ ಟೈಮಲ್ಲಿ ಆಮೇಲೆ ಮಾತ್ರೆ ತಗೊಳ್ಳೋದು ಶುರು ಮಾಡಿದಲ್ಲಿಂದ ಬಾಡಿ ತೂಕ ಜಾಸ್ತಿ ಆಗುತ್ತೆ ಮೈ ಉರಿ ಬರುತ್ತೆ ಆಮೇಲೆ ಒಳಗಡೆ ಏನೋ ಸಂಕಟ ಆದಾಗೋದು ಮೈ ಕಡ್ತಾ ಶುರುವಾಗೋದು ಅದೆಲ್ಲ ಆಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ನೀವು ಮಾತ್ರೆ ತಗೊಂಡಾಗ ತಲೆ ಸುತ್ತು ವಾಂತಿ ಇದೆಲ್ಲ ಶುರುವಾಗುತ್ತೆ ಬಿ ಪಿ ಇರೋದು ಶುಗರ್ ಇರೋರು ನಿಮ್ಮ ಫ್ಯಾಮಿಲಿನೇನಾದ್ರೂ ಕ್ಯಾನ್ಸರಿಂದ ಕ್ಯಾನ್ಸರ್ ಬಂದಿರೋರು ಇದ್ದರೆ ಸ್ಟ್ರೋಕ್ ಆಗಿರೋರು ಇದ್ರೆ ನಿಮಗೂ ಸಹ ಅದು ಮರುಕಳಿಸಬಹುದು ಹಾಗೆ ಹೆಣ್ಣಿನ ದೇಹದಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಇರುತ್ತೆ ಗರ್ಭಕೋಶದ ಆರೋಗ್ಯವನ್ನು ಕಾಪಾಡುವ ಈ ಹಾರ್ಮೋನ್ಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಿ ಮುಂದೆ ಮಕ್ಕಳು ಆಗದೇ ಇರೋ ಹಾಗೆ ತಡೆಗಟ್ಟಬಹುದು ಗರ್ಭ ನಿರೋಧಕ ಮಾತ್ರೆಗಳಿಂದ ನೀವು ಮಾತ್ರೆಗಳ ಬದಲಾಗಿ ಮಕ್ಕಳು ಫಸ್ಟು ಮಾಡ್ಕೊಳ್ಳೋರು ನೀವು ಮೊದಲನೇ ಮಗುನಲ್ಲಿ ಗ್ಯಾಪ್ ತಗೊಳ್ಳೋದಕ್ಕೋಗ್ಬಿಡಿ ಮಾಡ್ಕೊಳ್ಳಿ ಎರಡನೇ ಮಗುಗೆ ಕಾಪರ್ಟಿ ಕಾಂಡೋಮ್ಸ್ ಯಾವುದಾದ್ರೂ ಯೂಸ್ ಮಾಡಿ ಮೊದಲನೇ ಮಗನಲ್ಲಿ ಏನಾದರೂ ನಿಮಗೆ ತೊಂದರೆ ಆಯಿತು ಅಂತಂದರೆ ಗಂಡ ಹೆಂಡತಿ ಕೂತು ಮಾತಾಡಿ ಡಿಸಿಷನ್ ತೊಗೊಳ್ಳಿ ಅದನ್ನ ಬಿಟ್ಟು ನೀವು ಡೈರೆಕ್ಟಾಗಿ ಮಾತಾಡ್ತಿ ತಗೊಳೋದಕ್ಕೆಲ್ಲ ಹೋಗಬೇಡಿ ಸ್ನೇಹಿತರೆ ಮಕ್ಕಳು ಆಗೋ ಟೈಮಲ್ಲಿ ಹಾಕಿಬಿಡಲಿ ಈ ಮಾತ್ರೆ ಮಕ್ಕಳು ಮಕ್ಕಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಸ್ನೇಹಿತರೆ ಈ ಮಾತ್ರೆಯ ಬದಲಾಗಿ ಕಾಪರ್ಟಿ ಹಾಕಿಸ್ಕೊಳ್ಳಿ ಕಾಪಾಟಿ ಹಾಕಿಸ್ಕೊಡಿದ್ರೆ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಇರೋದಿಲ್ಲ ಸ್ವಲ್ಪ ಆ ಕಾಪರ್ಟಿ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಬ್ಲೀಡಿಂಗ್ ಆಗಬಹುದು ಅನ್ನೋದು ಬಿಟ್ಟರೆ ಬೇರೆ ತೊಂದರೆ ಇರೋದಿಲ್ಲ ಸ್ನೇಹಿತರೆ ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸೋದು ಸ್ವಲ್ಪ ನಮಗೆ ಗ್ಯಾಪ್ ಸಿಗಲಿ ಮಗುಗೆ ಅಂತ ನಮ್ಮ ಗರ್ಭಕ್ಕೆ ಹಾನಿಯಾಗೋದಾದರೆ ಈ ಮಾತ್ರೆ ತೊಗೊಳ್ಳೋದ್ರೆ ಪ್ರಯೋಜನ ಏನು ಈ ಮಾತ್ರೆಗಳನ್ನು ತಗೋಬೇಕಾದ್ರೆ ಹತ್ತು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಿ ಈ ಮಾತ್ರೆ ತಗೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ